वापस लाने चाहिए, नहीं लानी चाहिए उनको इनाम के रूप में वापस दे। ये भाषण देने का एक तरीका है, जुमला। यस वीक्षकरे, ನೀವು ಯೋಚಿಸುತ್ತಿರುವುದು ಸರಿಯಾಗಿಯೇ ಇದೆ. ನಾವು ಈಗ ಮಾತನಾಡ್ತಾ ಇರೋದು ಮೋದಿ ಭರವಸೆಯ 15 ಲಕ್ಷ ರೂಪಾಯಿಗಳ ವಿಷಯವನ್ನೇ. ಬನ್ನಿ ಮುಂದುವರಿಯೋಣ. ಕಾಂಗ್ರೆಸ್ನ 5 ಗ್ಯಾರಂಟಿ ಸ್ಕೀಮ್ಗಳನ್ನು ವಿರೋಧಿಸುವ ಪ್ರಶ್ನಿಸುವ ಬಿಜೆಪಿಯವರ ಆತುರತೆ ಈಗ ಅವರನ್ನೇ ಕಟಕಟೆಯಲ್ಲಿ ತಂದು ನಿಲ್ಲಿಸಿದೆ ಎಂಬುದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನಾಗಲಿದೆ ಎಂಬುದರತ್ತ ಗಮನ ಸೆಳೆಯುವುದೇ ಇಂದಿನ ರಾಜಕೀಯ ರಂಗು. ನಾನು ಆರ್ ಎ ಲೋಹಾನಿ, ನಿಮ್ಮೆದುರು. ಆಡಳಿತದಲ್ಲಿ ಇರುವವರನ್ನ ಪ್ರಶ್ನಿಸಬೇಕಾದದ್ದು ಟೀಕಿಸಬೇಕಾದದ್ದು ಸಹಜ. ಆದರೆ ಪ್ರಶ್ನಿಸುವವರಿಗೆ ಅದುವೇ ತಿರುಗೇಟು ಆಗಿಬಿಟ್ರೆ ಈಗ ಬಿಜೆಪಿಯವರಿಗೆ ಹಾಗೇ ಆಗಿರುವಂತಿದೆ. ಕಳೆದ 1.5 ತಿಂಗಳಿಂದ ಗ್ಯಾರಂಟಿಗಳನ್ನು ಟೀಕಿಸಿದ್ದ ಅವರಿಗೆ 15 ಲಕ್ಷ ರೂಪಾಯಿ ಖಾತೆಗೆ ಹಾಕುವ ಮತ್ತು ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ನೀಡುವ ಭರವಸೆಯನ್ನು ಕಾಂಗ್ರೆಸ್ಸಿಗರು ನೆನಪಿಸ್ತಾ ಇದ್ದಾರೆ. ಕಳೆದ ಗುರುವಾರ ವಿಧಾನಸಭೆಯ ಕಲಾಪದಲ್ಲಿ ಈ ವಿಷಯ ಚರ್ಚೆಗೆ ಬಂತು. ಕಾಂಗ್ರೆಸ್ನ ಕೋನರೆಡ್ಡಿ ಮತ್ತು ಸಚಿವ ಕೆಜೆ ಜಾರ್ಜ್, ಬಿಜೆಪಿಯ ಬಸವರಾಜ್ ಪಾಟೀಲ್ ಮತ್ತು ವಿಜೇಂದ್ರರ ನಡುವೆ ಈ ವಿಷಯದಲ್ಲಿ ಮಾತಿನ ಚಕಮಕಿ ನಡೆಯಿತು. ನಾವು ಗ್ಯಾರಂಟಿ ಕೊಟ್ಟದ್ದು ಹೆಂಗೆ ಸಮರ್ಥನೆ ಮಾಡ್ತೀವಿ, ನೀವೇನು ಗ್ಯಾರಂಟಿ ಕೊಟ್ಟಿದ್ರಲ್ಲ 15 ಲಕ್ಷ ಎಲ್ಲರ ಅಕೌಂಟಿಗೆ ಜಮಾ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿ ಒಂದು ಅಕೌಂಟ್ ತೆಗಿಸಿ ಒಬ್ಬರಿಗೆ ಜಮಾ ಮಾಡಲಿಲ್ಲ. ಬ್ಯಾಂಕಿಂದೆಲ್ಲ ಕಪ್ಪು ಹಣ ತಗೊಂಡ್ಬರ್ತಿದ್ರೆ ಹೇಳಿದಾರ, ಬಂದಿದೆಯಾ? ಪ್ರತಿಯೊಬ್ಬರ ಬ್ಯಾಂಕ್ ಖಾತೆಗೆ 15 ಲಕ್ಷ ರೂಪಾಯಿ ಜಮಾ ಮಾಡುವುದಾಗಿ ಪ್ರಧಾನಿ ಮೋದಿ ಭರವಸೆ ನೀಡಿದ ಭಾಷಣದ ಕನಿಷ್ಠ 1 ವಿಡಿಯೋ ಕ್ಲಿಪ್ಪಿಂಗ್ ತೋರಿಸಲಿ, ನಾನು ರಾಜಕೀಯ ನಿವೃತ್ತ ಪಡುತ್ತೇನೆ ಅಂತ ಬಸವರಾಜ್ ಪಾಟೀಲ್ ಸವಾಲು ಹಾಕಿದ್ದಾರೆ. ಹಾಗೆಯೇ ಬಸವರಾಜ್ ಪಾಟೀಲ್ ಯತ್ನಾಳರಿಗೆ ಸಾಥ್ ನೀಡಿದ ಬಿವೈ ವಿಜಯೇಂದ್ರ 15 ಲಕ್ಷ ರೂಪಾಯಿಗಳನ್ನು ಬ್ಯಾಂಕ್ ಖಾತೆಗೆ ಹಾಕುವುದಾಗಿ ಪ್ರಧಾನಿ ಮೋದಿ ಭರವಸೆ ನೀಡಿದ್ದನ್ನು ಸಾಕ್ಷಿ ಸಮೇತ ಸಾಬೀತುಪಡಿಸಬೇಕು, ಇಲ್ಲ ಅಂದರೆ ಅವರ ಹೇಳಿಕೆಗಳನ್ನು ಸಭಾಪತಿಯವರು ಕಡತದಿಂದ ವಜಾಗೊಳಿಸಬೇಕು ಅಂತ ಒತ್ತಾಯಿಸಿದರು. ಅವರು ಒಂದೇ ಒಂದು ಪ್ರಧಾನಮಂತ್ರಿಗಳ ಭಾಷಣದ ಒಂದು ತುಣುಕು ತೋರಿಸಲಿ, ಆಯ್ತು? ರಾಜಕೀಯ ನಿರೂಪಕ್ಕೆ ಬೇಜವಾಬ್ದಾರಿ ಮಾತಾಡಬಾರ್ದು. 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತೀನ ಅಂತ ಮಾತು ಹೇಳಿಲ್ಲ. ಯಾವಾಗ ಪ್ರಧಾನಮಂತ್ರಿಗಳು ಬಡವರ ಅಕೌಂಟಿಗೆ 15 ಲಕ್ಷ ಹಾಕ್ತೇನೆ ಅಂತಕ್ಕಂಥದ್ದನ್ನ ಪ್ರೂಫ್ ಕೊಡ್ಲಿ, ಒಂದು ವಿಡಿಯೋ ಕೊಡ್ಲಿ, ಇಲ್ಲ ಅಂದ್ರೆ ಕಡತದಿಂದ ಅದನ್ನ ತೆಗೆಸಾಕ್ಬೇಕು. ಇಲ್ಲರೂ ಪದೇ ಪದೇ ಒಂದೇ ಸುಳ್ಳನ್ನ ಪದೇ ಪದೇ. ಹಾಗೆಯೇ ಸಚಿವ ಕೆಎನ್ ರಾಜಣ್ಣ ಮತ್ತು ಕಾಂಗ್ರೆಸ್ ಶಾಸಕ ಅಬ್ಬಯ್ಯ ಪ್ರಸಾದ್ ಮಾತನಾಡಿ, ಪ್ರಧಾನಿ ಇಂತಹ ಭರವಸೆಗಳನ್ನು ನೀಡಿದ್ದಾರೆ, ಇದು ಈಡೇರಿಸಿಲ್ಲ ಎಂಬುದು ಜಗತ್ತಿಗೆ ಗೊತ್ತಿದೆ ಅಂತ ಹೇಳಿದರು. ಸುರತ್ಕಲ್ ಶಾಸಕ ಭರತ್ ಶೆಟ್ಟಿ ನನ್ನದು ಒಂದು ಇರಲಿ ಅಂತ ಒಗ್ಗರಣೆ ಹಾಕಿಯೇ ಬಿಟ್ರು. ಪ್ರತಿ ಭಾಷಣದಲ್ಲಿ ಸಹ ಎಲ್ಲರೂ ಸಹ ಬಿಡ್ತಾ ಇರ್ತೀರಿ, 15 ಲಕ್ಷ ಅಕೌಂಟ್ ಹಾಕ್ತೇನೆ ಅಂತ ಹೇಳಿದ್ದಾರೆ, ನಿಮ್ಮ ಹತ್ರ ಏನಾದ್ರೂ ಪ್ರೂಫ್ ಇದ್ರೆ ತೋರಿಸಿ ಮಾತಾಡಿ. ಇದಿಷ್ಟು ವಿಧಾನಸಭೆಯ ಕಲಾಪದಲ್ಲಿ ನಡೆದ ಚರ್ಚೆಯ ವಿಷಯ ಆಗಿದ್ದರೆ, ಇದರ ಹೊರಗೆ ಇಂತಹ ಚರ್ಚೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ನಿರಂತರವಾಗಿ ನಡೀತಾ ಇದ್ದಾವೆ. ಕಾಂಗ್ರೆಸ್ ಆಡಳಿತ ಕೊಟ್ಟ ಭರವಸೆಯನ್ನು ಜಾರಿಗೆ ತರಲು 2 ತಿಂಗಳು ತಡ ಆಗಿರುವುದಕ್ಕೆ ಕನ್ನಡದ ಮುಖ್ಯವಾಹಿನಿಯ ಮಾಧ್ಯಮಗಳಲ್ಲಿ ಚರ್ಚೆ ನಡೆಯುತ್ತಲೇ ಇದೆ. ಆದರೆ ಈ ಹಿಂದೆ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ಬಿಜೆಪಿ ಕಳೆದ ಚುನಾವಣೆಯಲ್ಲಿ ಕೊಟ್ಟಿದ್ದ 600 ಭರವಸೆಗಳ ಬಗ್ಗೆ ಅವರು ಆಡಳಿತದಲ್ಲಿ ಇರುವಾಗ ಈ ಮಾಧ್ಯಮದವರು ಮಾತನಾಡಲಿಲ್ಲ. ಇದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನಿಸಲಾಗ್ತಾ ಇದೆ. ಕಳೆದ 4.5 ವರ್ಷಗಳಲ್ಲಿ ಬಿಜೆಪಿ ಆಡಳಿತ ಇದ್ದಾಗ ಈ ಯಾವ ಚಾನೆಲ್ನವರು ಆಗ ಬಿಜೆಪಿಯವರು ಕೊಟ್ಟ ಭರವಸೆಗಳನ್ನು ನೆನಪಿಸಲೇ ಇಲ್ಲ. ಯಾಕೆ? ಹಾಗೆಯೇ ಈಗ ಕಾಂಗ್ರೆಸ್ ಹಂತ ಹಂತವಾಗಿ ಗ್ಯಾರಂಟಿಗಳನ್ನು ಜಾರಿಗೆ ತರುತ್ತಿರುವುದು ಕಣ್ಣಿಗೆ ಕಾಣ್ತಾ ಇದ್ದರೂ ಪ್ರಶ್ನೆ ಎತ್ತುವ ಉದ್ದೇಶ ಏನು ಎಂಬುದನ್ನು ಜಾಲತಾಣಗಳಲ್ಲಿ ಕೇಳಲಾಗ್ತಾ ಇದೆ. ಈಗ ಬನ್ನಿ ಅಸಲಿ ವಿಷಯಕ್ಕೆ. ಪ್ರಧಾನಿ ನರೇಂದ್ರ ಮೋದಿ 15 ಲಕ್ಷ ರೂಪಾಯಿಗಳನ್ನು ಬ್ಯಾಂಕ್ ಖಾತೆಗೆ ಹಾಕುವ ಭರವಸೆ ಕೊಟ್ಟಿಲ್ವೇ? ಕೊಡದೇ ಇದ್ದರೆ ಚರ್ಚೆಗಳು ಯಾಕೆ ನಡೀತಾ ಇದ್ದಾವೆ? ಹಾಗೆ ಈ ಮಾತುಗಳು ಎಲ್ಲಿಂದ ಬಂದವು? ಈ ವಿಡಿಯೋಗಳನ್ನೊಮ್ಮೆ ನೋಡಿ ಪರಾಂಬರಿಸಿ. ಈ 15 ಲಕ್ಷ ರೂಪಾಯಿ ಮಾಮಲೆ ಜಬ್ ಅಪೋಸಿಷನ್ ಅಪ್ಪನ್ ಉಠಾತಿಯ ಇಲ್ಲಿ ನೋಡಿ, ಅರ್ನಬ್ ಗೋಸ್ವಾಮಿ ಪತ್ರಕರ್ತ ಎಂದು ಹೇಳಿಕೊಳ್ಳುವ ಅಪ್ರತಿಮ ಮೋದಿಯ ಭಕ್ತನೇ ಎತ್ತಿದ ಪ್ರಶ್ನೆ, 15 ಲಕ್ಷ ರೂಪಾಯಿ ಖಾತೆಗೆ ಹಾಕುವ ಭರವಸೆ ಏನಾಯಿತು ಎಂಬುದು. ಅದಕ್ಕೆ ಮೋದಿಯವರು ಉತ್ತರಿಸಿದ್ದು ಹೇಗೆ ಅಂದರೆ, ಇದನ್ನು ಹಾಗೆ ಬಿಟ್ಬಿಡೋಣ, ಕಾಂಗ್ರೆಸ್ನವರ ಚುನಾವಣೆಯ ವಿಷಯ ಆಗಿರಲಿ ಅಂತ ಅಲ್ವಾ?
ये 15 लाख रुपए के मामले को जब अपोजिशन आप पर उठाती है तो उस पर आप चुनाव में अपोजिशन के लोग बोलने के लिए रहने दीजिए ना उनको, इतना तो रहने दीजिए उनको बोलने के लिए। ನಾನು 15 ಲಕ್ಷ ರೂಪಾಯಿಯ ಭರವಸೆಯನ್ನು ಕೊಟ್ಟೇ ಇಲ್ಲ, ಅದು ಸುಳ್ಳು ಎಂದು ಆಗಲೇ ಮೋದಿ ಹೇಳಬೇಕಿತ್ತು. ಖುದ್ದು ಪ್ರಧಾನಿಯೇ ಇದನ್ನು ನಿರಾಕರಿಸಿಲ್ಲ. ಆದರೆ ಈಗ ಬಸವರಾಜ್ ಪಾಟೀಲ್, ಯತ್ನಾಳ್ ಹಾಗೂ ವಿಜಯೇಂದ್ರ ಸಾಕ್ಷ್ಯವನ್ನು ಕೇಳ್ತಾ ಇದ್ದಾರೆ. 2016ರಲ್ಲಿ ನಡೆದ ಸಂದರ್ಶನ ಇದು, ಅದಾಗಿ 7 ವರ್ಷಗಳೇ ಕಳೆದಿವೆ. ಸಂಸತ್ತಿನಲ್ಲೂ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಇಷ್ಟು ಸಮಯದಲ್ಲಿ ಎಲ್ಲಿಯೂ ಕೂಡ ಪ್ರಧಾನಿ ಮೋದಿ ನಾನು ಈ ಭರವಸೆ ಕೊಟ್ಟಿಲ್ಲ ಅಂತ ಹೇಳಿಲ್ಲ, ಇದು ಹೇಳುತ್ತಿರುವುದು ಸುಳ್ಳು ಅಂತ ಕೂಡ ಅವರು ಪ್ರತಿಕ್ರಿಯೆಯನ್ನು ನೀಡಿಲ್ಲ. 15 ಲಕ್ಷದ ಭರವಸೆಯ ವಿಡಿಯೋ ತೋರಿಸಿ ಸಾಕ್ಷ್ಯ ಕೇಳುವ ಬಸವರಾಜ್ ಪಾಟೀಲ್ ಮತ್ತು ಬಿವೈ ವಿಜಯೇಂದ್ರರವರಿಗೆ ಇದಕ್ಕಿಂತ ದೊಡ್ಡ ಸಾಕ್ಷ್ಯ ಬೇಕೆ? ಇಷ್ಟು ಸಾಕಾಗಿಲ್ಲವೇ? ಹಾಗಿದ್ರೆ ಬಿಜೆಪಿಯ ಸಂಸದ ರಾಮದಾಸ್ ಅಟಾವಳೆ ಮಹಾರಾಷ್ಟ್ರದಲ್ಲಿ ಹೇಳುತ್ತಿರುವ ಈ ಮಾತುಗಳನ್ನು ಕೇಳಿ. 15 ಲಕ್ಷ ರೂಪಾಯಿ ಅದ 15 ಲಕ್ಷ ಹೋಗೋಣ ಆಯ್ತು, ಪಣ ಹಳುಹಳು ಹೋಗ್ತಿಲ್ದಿ ಮುಂಜೆ ಅದ ಎವಡಿ ಪೈಸೆ ಸರ್ಕಾರ ಕಡೆ ನಾಯಿ ಇದು ರಿಸರ್ವ್ ಬ್ಯಾಂಕೆಲ್ಲ ಪೈಸೆ ಮಾಗಿರ್ಲಿಲ್ಲ ಆಯ್ತು ಮಂದಿ ಇದು ನಾಯಿ ತಮ್ಮನು ಠೀಕ ಆಯ್ತು ಪೈಸೆ ಆಲಿ ತರ ಮುಂದೆ ಆಶ್ವಾಸನೆ ದಿಲ ಹೋತು ಪಣ ಯಾಚ್ಯಾಮಧ್ಯೆ ಅಜೂನ್ ಕಾಯಿ ಟೆಕ್ನಿಕಲ್ ಅಡಚಣಿ ಆಹೆ. ರಾಮದಾಸ್ ಅಟವಳೆ ಇಲ್ಲಿ ಹೇಳುತ್ತಿರುವುದೇನು? ಪ್ರಧಾನಿ ಮೋದಿ 2014ರ ಚುನಾವಣೆಯ ಪೂರ್ವದಲ್ಲಿ ನೀಡಿದ 15 ಲಕ್ಷ ರೂಪಾಯಿ ಭರವಸೆಯನ್ನ ಹಂತ ಹಂತವಾಗಿ ಜಾರಿ ಮಾಡಲಾಗ್ತದೆ ಅಂತಲ್ವೇ? ಭರವಸೆ ನೀಡದಿದ್ದರೆ ಹಂತ ಹಂತವಾಗಿ ಜಾರಿ ಮಾಡುತ್ತಿರುವುದಾದರೂ ಯಾಕೆ? ಉತ್ತರಿಸುವ ಬಸವರಾಜ್ ಪಾಟೀಲ್ ಯತ್ನಾಳ್ ಮತ್ತು ಬಿವೈ ವಿಜಯೇಂದ್ರರವರೇ, ಇಷ್ಟು ಸಾಕ್ಷ್ಯ ನಿಮಗೆ ಸಾಕಾಗಲಿಲ್ಲ ಅಂತ ಅನಿಸ್ತದೆ. ಬಿಜೆಪಿಯಲ್ಲಿ ಮೋದಿಯ ಬಳಿಕದ ಪರಮ ಆರಾಧ್ಯ ಎನಿಸುವ ಅಮಿತ್ ಶಾ ಹೇಳೋದನ್ನೊಮ್ಮೆ ಕೇಳಿಬಿಡಿ. 15 ಲಕ್ಷ ರೂಪಾಯಿ ಅಕೌಂಟ್ ಮೇ ಕ್ಯೂ ನೀ ಜುಮ್ಲಾ किसी के अकाउंट में 15 लाख रुपया कभी नहीं जाता, वो उनको भी मालूम है और आपको भी मालूम है, देश की जनता को भी मालूम है। किसी को कैश कभी नहीं दिया जाता, वो सबको मालूम है। ये भाषण देने का एक तरीका है, एक जुमला। ಇಲ್ಲಿ ಅಮಿತ್ ಶಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಇದು ಈಡೇರಿಸಲಾಗದ ಭರವಸೆ. ಇದು ಗಮನ ಸೆಳೆಯುವ ಮಾತು ಅಷ್ಟೇ. ಅಂದರೆ ಜುಮ್ಲಾ ಎಂದು ಸ್ಪಷ್ಟವಾಗಿ ಮೋದಿಯ ಮಾತುಗಳನ್ನು ಅಮಿತ್ ಶಾ ಹೇಳ್ತಾ ಇದ್ದಾರೆ. 15 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಮೋದಿ ಹೇಳಿದ್ದು ಸುಳ್ಳು ಅಂತ ಅಮಿತ್ ಶಾ ಕೂಡ ಇಲ್ಲಿ ಹೇಳಿಲ್ಲ. ಈಗ ಉತ್ತರಿಸಬೇಕಾದ ಸರದಿ ಸಾಕ್ಷ್ಯ ಕೇಳುವವರದು. ವಿದೇಶದಿಂದ ಕಪ್ಪಣ ತರ್ತೇವೆ, ಅದನ್ನು ನಿಯಮಿತವಾಗಿ ತೆರಿಗೆ ಕಟ್ಟುತ್ತಿರುವವರಿಗೆ ಈ ಹಣದಲ್ಲಿ ಕೆಲವು ಭಾಗವನ್ನು ಬಹುಮಾನವಾಗಿ ಕೊಡ್ತೇವೆ ಅಂತ ಬಹಳ ಹೆಮ್ಮೆಯಿಂದ ಮೋದಿ ಹೇಳಿದರು. ಅದನ್ನು ಒಮ್ಮೆ ನೋಡಿಬಿಡಿ. ಜೋ ಚೋರ್ ಲೂಟರೆ ಲೇ ಗಯೆ ಉನ್ಕೋ ತೋ ಕೋಯಿ ಪೂಛನೆ ವಾಲಾ ನಹೀ ಹೈ, ಲೇಕಿನ್ ಜೋ ಇಮಾನದಾರಿ ಸೆ ಟ್ಯಾಕ್ಸ್ ಭರ್ತಾ ಹೈ ಉಸ್ಕಿ ಕೋಯಿ ಪರ್ವಾ ನಹೀ ಹೈ, ಔರ್ ಇಸ್ಲಿಯೇ ಹಮಾರಾ ನಿರ್ಣಯ ಹೈ ಕಿ ವಿದೇಶ್ ಸೆ ಜೋ ಕಾಲಾ ಧನ್ ವಾಪಿಸ್ ಲಾಯೆಂಗೆ उसमें से कुछ परसेंटेज ये जो रेगुलर सैलरी वाले लोग इनकम टैक्स भरते हैं ना उनको इनाम के रूप में वापस देंगे। मोदी 15 लाख रुपए भरोसा ಕೊಡಲಿಲ್ಲ ಎಂದೇ ಭಾವಿಸೋಣ. ಇಲ್ಲಿ ಕೊಡುತ್ತೇನೆ ಎಂದು ಮೋದಿ ಹೇಳಿದ್ದು ಏನು? ಈ ಬಹುಮಾನ ಎಷ್ಟು ಮಂದಿಗೆ ತಲುಪಿದೆ? ಈ ಲೆಕ್ಕವನ್ನ ಬಸವರಾಜ್ ಪಾಟೀಲ್ ಯತ್ನಾಳ್ ಅಥವಾ ಬಿವೈ ವಿಜಯೇಂದ್ರ ಸಾಕ್ಷ್ಯವಾಗಿ ಕೊಡುತ್ತಾರೆಯೇ? ಈಗ ಕೊನೆಯದಾಗಿ ಮೋದಿಯವರದ್ದೇ ಮಾತುಗಳನ್ನು ಕೇಳಿ. अरे एक बार ये जो चोर लुटेरों के पैसे विदेशी बैंकों में जमा है ना, उतने भी हम रुपये ले आए ना, तो भी हिंदुस्तान के एक एक गरीब आदमी को मुफ्त में 15-20 लाख रुपए भी मिल जाएगा। इतने रुपये विजयेंद्र रवरे, यत्नाल रवरे, ನೀವು ಹೇಳುತ್ತಿರುವ ಸಾಕ್ಷ್ಯವನ್ನ ಮೋದಿಯವರ ಈ ಮಾತು ಹೇಳ್ತಾ ಇಲ್ವಾ? ಜಾರ್ಖಂಡ್ನಲ್ಲಿ ಆಡಿದ ಈ ಭರವಸೆಯ ಮಾತಿನ ಹೊರತಾಗಿ ಮೋದಿಯವರು 15 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರ್ಯಾಲಿಗಳಲ್ಲಿ ಹೇಳಿದ್ದಾರೆ. ಆದರೆ ಅದರ ವಿಡಿಯೋಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಲಭ್ಯವಿಲ್ಲ. ಈ ವಿಡಿಯೋಗಳು ಹೇಗೆ ಯಾವಾಗ ಮಾಯ ಆಗಿಬಿಟ್ಟು ಅಂತ ಬೇರೆ ಯಾರಿಗೂ ಹೇಳಬೇಕಾಗಿಲ್ಲ. ಆದರೆ ಚುನಾವಣೆಯ ಪ್ರಚಾರದ ಸಮಯದಲ್ಲಿ ಮೋದಿಯವರು 16 ಕಡೆಗಳಲ್ಲಿ 15 ಲಕ್ಷ ರೂಪಾಯಿ ಭರವಸೆಯನ್ನು ಮಾತುಗಳನ್ನು ಆಡಿದ್ದರು ಎಂಬುದಕ್ಕೆ ಮಾಧ್ಯಮದ ವರದಿಗಳು ಸಾಕ್ಷಿಗಳನ್ನು ಈಗಲೂ ಹೇಳ್ತಾ ಇವೆ. 2014ರಲ್ಲಿ ಮೋದಿ ಚುನಾವಣೆಯ ಪ್ರಚಾರಕ್ಕೆ ಹೋಗ್ತಾ ಇರುವಾಗ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದವರು ರಾಜನಾಥ್ ಸಿಂಗ್, ಆಗ ಅವರೂ ಕೂಡ ಮೋದಿಯ ಮಾತುಗಳನ್ನೇ ಅನುಮೋದಿಸಿದರು ಎಂಬುದಕ್ಕೆ ವರದಿಗಳು ಇಲ್ಲಿವೆ. ಮೋದಿಯವರು ವಿದೇಶದಲ್ಲಿರುವ ಕಪ್ಪು ಹಣವನ್ನು ತರುತ್ತೇನೆ ಅಂತ ಹೇಳಿದರು. ಆದರೆ ಆ ಕಪ್ಪು ಹಣಗಳನ್ನು ತಂದರೆ ಅಲ್ವೇ 15 ಲಕ್ಷ ರೂಪಾಯಿಗಳನ್ನು ಖಾತೆಗಳಿಗೆ ಹಾಕೋದು? 15 ಲಕ್ಷ ರೂಪಾಯಿ ಯಾಕೆ ಖಾತೆಗಳಿಗೆ ಹಾಕಿಲ್ಲ ಎಂದರೆ ಕಪ್ಪು ಹಣ ತರಲಿಕ್ಕೆ ಸಾಧ್ಯ ಆಗಿಲ್ಲ ಅಷ್ಟೇ.
15 ಲಕ್ಷ ರೂಪಾಯಿಯ ಭರವಸೆಗಳು ಮತ್ತು ಕಪ್ಪು ಹಣಕ್ಕೂ ಇರುವುದಲ್ಲವೇ ಒಂದಕ್ಕೊಂದು ಸಂಬಂಧ? ಹಾಗಾದರೆ 2016ರಲ್ಲಿ ಕಪ್ಪು ಹಣದ ವಿಷಯದಲ್ಲಿ ಮೋದಿ ಏನು ಹೇಳಿದರು ಎಂಬುದನ್ನು ಮೋದಿಯವರ ಮನದ ಇಚ್ಛೆಯ ಪ್ರಶ್ನೆಗಳನ್ನಷ್ಟೇ ಕೇಳುವ ಅರ್ನಬ್ ಗೋಸ್ವಾಮಿಯ ಸಂದರ್ಶನದಲ್ಲಿ ಕೇಳಿ. People are asking now that is the Narendra Modi government determined to take these cases of willful defaulters and economic offenders to their logical conclusion? पहली बात है, देश की जनता के मन में सवाल ही नहीं है. देश की जनता को पूरा भरोसा है, ये करेगा तो मोदी करेगा और करके रहेगा. देश की जनता को पूरा भरोसा है. ಇದು ನರೇಂದ್ರ ದಾಮೋದರ್ ದಾಸ್ ಮೋದಿಯವರದೇ ಮಾತು, ನಾವು ಮಾಡುತ್ತಿರುವ ವ್ಯಂಗ್ಯವಲ್ಲ. ಓಕೆ ವೀಕ್ಷಕರೇ, ಇದು ಇಷ್ಟು ಇವತ್ತಿನ ವಿಶೇಷ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.